ಮೊದಲನೇದಾಗಿ ನಾನು ಡಿ ಬಾಸ್ ಫ್ಯಾನ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂತಂದ್ರೆ ಇವಾಗ ಕೊಟ್ಟಿರೋ ಮೂವಿನೇ ಸಾಕ್ಷಿ, ಎಲ್ಲ ಗೌರ್ಮೆಂಟ್ ಶಾಲೆನ ಪ್ರೊವೈಡ್ ಮಾಡ್ತಾ ಇಲ್ಲ ಯಾರು ಅನ್ನೋದಕ್ಕೆ ಇದೇ ಸಾಕ್ಷಿ. ಇದರಿಂದ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು ಹೆಚ್ಚಿಗೆ ಬರುತ್ತದೆ. ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಡಿ ಬಾಸ್ನ 5 ವರ್ಷ ಬ್ಯಾನ್ ಮಾಡಿದ್ದಾರೆ ಟೆಲಿವಿಷನ್ ಅವರು. 5 ವರ್ಷ ಅಲ್ಲ, 50 ವರ್ಷ ಬ್ಯಾನ್ ಮಾಡಿದ್ರು ನಮ್ಮ ಡಿ ಬಾಸ್ನ ಬೆಳ್ಸೋಕ್ಕೆ ನಾವು ಅಭಿಮಾನಿಗಳಿದ್ದೀವಿ, ಸೆಲೆಬ್ರಿಟೀಸ್ ಇದ್ದೀವಿ, ಇರ್ತೇ ಇರ್ತೀವಿ ಅವ್ರ ಜೊತೆ ನಾವು. ಆಮೇಲೆ ಎಂತೆಂಥವ್ರನ್ನೋ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದು ಏನೇನೋ ತೋರಿಸ್ಕೊಂಡು ಮಾಡೋರ್ನೆಲ್ಲ ಕರ್ಕೊಬಂದು ಇಂಟರ್ವ್ಯೂ ತೊಗೋತೀರಾ? ಇಂಥ ನಮ್ಮ ಕನ್ನಡ ಚಿತ್ರರಣಕ್ಕೋಸ್ಕರ ಬೆಳಿ ಕಷ್ಟಪಡ್ತಾ ಇರೋರನ್ನ ಅವ್ರನ್ನ ಮಾತ್ರ ಟಿ ವಿಲಿ ಕರ್ಕೊಂಬಂದು ಇಂಟರ್ವ್ಯೂ ಕೊಡೋಕ್ಕೆ ನಿಮಗೆ ಆಗ್ತಾ ಇಲ್ಲ. ಎಂತೆಂಥವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಂಥ ಕನ್ನಡ ಚಿತ್ರಣ ರಂಗಕ್ಕೆ ಕೊಟ್ಟಿರೋವಂಥ ಕೊಟ್ಟಿರೋವಂಥದ್ದು ಹೆಸರನ್ನ ಇನ್ನು ಯಾರೂ ಕೊಟ್ಟಿಲ್ಲ. ಡಿ ಬಾಸ್ಗೆ ಜೈ ಜೈ. ಡಿ ಬಾಸ್ ಜೈ. ಸರ್, ಇವತ್ತು ಮೀಡಿಯಾದಿಂದ ಸೋಷಿಯಲ್ ಮೀಡಿಯಾ ನೀವು ಆರಿಸ ಬಂದ್ಬಿಟ್ಟು ಫ್ರೀ ಆಗಿ ನೋಡ್ಕೊಳ್ಬೇಕು. ನಾನೇ ಟಿಕೆಟ್ ಕಳ್ಸ್ಕೊಡ್ತೀನಿ ಸಿಎಂ ಬೊಂಬಾಯಿಗೆ, ನಾನೇ ಟಿಕೆಟ್ ಕಳ್ಸ್ಕೊಡ್ತೀನಿ. ಇನ್ನೊಂದು ನಾನೇ ಕೊಡ್ತೇನೆ ಈಗಾಗಲೇ ಅವ್ರು ಕಾಶ್ಮೀರಿ ಫ್ರೆಂಡ್ ನಾನೇ ಸಿಎಂಗೆ ಯಾವ್ದೋ ಒಂದು ಧರ್ಮಕ್ಕೆ ಸೀಮಿತ ಆಗಿರೋ ಕಥೆ ಬೇರೆಯವ್ರದ್ದೆಲ್ಲ ಇದ್ ಮಾಡ್ತೀರಾ? ಯಾವ್ದೋ ಒಂದು ಧರ್ಮಕ್ಕೆ ಸೀಮಿತ ಆಗಿರೋ ಕಾಶ್ಮೀರಿ ಫೈಲ್ ನ ನೀವು ಟ್ಯಾಕ್ಸ್ ಫ್ರೀ ಮಾಡಿದ್ರಿ. 7.5 ಕೋಟಿ ಇರುಗುರು ಬಸ್, 7.5 ಕೋಟಿ ಟ್ಯಾಕ್ಸ್ ಫ್ರೀ ಮಾಡ್ರಿ, ಟ್ಯಾಕ್ಸ್ ಫ್ರೀ ಮಾಡಿ ಅದ್ಯಾವಳು ಹೋಗ್ಬಿಟ್ಟು ರಚಿತಾರಾಮ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ.